ಎಲ್ರಿಗೂ ನಮಸ್ಕಾರ. ಎಸ್ಬಿಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. 4/2/2024 ಪ್ರಚಲಿತ ವಿದ್ಯಮಾನಗಳನ್ನ ಈಗ ನೋಡ್ತಾ ಹೋಗೋಣ. ಕಳೆದ ವರ್ಷದ ಪ್ರಚಲಿತ ವಿದ್ಯಮಾನಗಳ PDF ಅನ್ನು ಪರ್ಚೇಸ್ ಮಾಡೋಂಗಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅವೈಲೇಬಲ್ ಇದೆ. ಸೊ ವಿಡಿಯೋನ ಪಾಸ್ ಮಾಡಿ ಪೇಮೆಂಟ್ ಅನ್ನ ಮಾಡಿ ನೀವು ಸಾಫ್ಟ್ ಕಾಪಿನ ಪಡ್ಕೋಬಹುದು. ಪ್ರಶ್ನೆ ಒಂದು, ಭಾರತೀಯ ನೌಕಾಪಡೆಯು ಯಾವ ವರ್ಷವನ್ನ ನೌಕಾಪಡೆಯ ನಾಗರಿಕ ವರ್ಷ ಎಂದು ಘೋಷಿಸಿದೆ? ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಮುಂಬರುವ ಹಲವಾರು ಸ್ಪರ್ಧಾತ್ಮಕ ವರ್ಷಗಳಲ್ಲಿ ಕೇಳುವ ಸಾಧ್ಯತೆಗಳಿದೆ. 2024 ಭಾರತೀಯ ನೌಕಾಪಡೆಯು ನಾಗರಿಕ ಮಾನವ ಸಂಪನ್ಮೂಲ ನಿರ್ವಹಣೆಯ ಎಲ್ಲ ಅಂಶಗಳನ್ನು ಪರಿಹರಿಸುವ ಸಲುವಾಗಿ 2024ನೇ ವರ್ಷವನ್ನ ನೌಕಾಪಡೆಯ ನಾಗರಿಕ ವರ್ಷ ಎಂದು ಘೋಷಿಸಿದೆ. ನಾಗರಿಕ ಮಾನವ ಸಂಪನ್ಮೂಲ ನಿರ್ವಹಣೆಯಲ್ಲಿ ನೌಕಾಪಡೆಯ ನಾಗರಿಕ ಸಿಬ್ಬಂದಿಯ ಆಡಳಿತ, ದಕ್ಷತೆ ಮತ್ತು ಕಲ್ಯಾಣವನ್ನು ಸುಧಾರಿಸುವ ದೃಷ್ಟಿಯಿಂದ ಭಾರತೀಯ ನೌಕಾಪಡೆಯು ಇದನ್ನು ಮಾಡಿದೆ. ಭಾರತೀಯ ನೌಕಾಪಡೆಯು 2024ರಲ್ಲಿ ಅನುಷ್ಠಾನಕ್ಕೆ ಕೆಲವು ನಿರ್ದಿಷ್ಟ ಚಟುವಟಿಕೆಗಳನ್ನು ಗರಿಷ್ಠಗೊಳಿಸುವ ದೃಷ್ಟಿಯಿಂದ ಈ ಪ್ರಮುಖ ಕೇಂದ್ರೀಕೃತ ಪ್ರದೇಶಗಳನ್ನು ಗುರುತು ಮಾಡಿದೆ. ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ನ ಅಧ್ಯಕ್ಷರಾಗಿ ಮರುನೇಮಕಗೊಂಡಂತವ್ರು ಯಾರು? ಆಪ್ಷನ್ಗಳನ್ನು ನೀವು ನೋಡ್ತಾ ಇರ್ಬೋದು. ಪ್ರಶ್ನೆಗೆ ಸರಿಯಾದಂಥ ಉತ್ತರ ಜೈಶಾ. BCCIನ ಕಾರ್ಯದರ್ಶಿ ಜೈಶಾ 3ನೇ ಬಾರಿಗೆ ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಈ ಮೂಲಕ ಜೈಶಾ ಅವರ ಅಧಿಕಾರಾವಧಿಯನ್ನ 1 ವರ್ಷಕ್ಕೆ ಮತ್ತೊಮ್ಮೆ ವಿಸ್ತರಿಸಲಾಗಿದೆ. 31ನೇ ಜನವರಿ 2023ರಂದು ನಡೆದಂತಹ ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ನಿರ್ಣಯವನ್ನು ಕೈಗೊಳ್ಳಲಾಗಿತ್ತು. ಶ್ರೀಲಂಕಾ ಕ್ರಿಕೆಟ್ ಅಧ್ಯಕ್ಷರಾದ ಶಮ್ಮಿ ಸಿಲ್ವಾ ಅವರು 2ನೇ ಬಾರಿಗೆ ಜೈಶಾ ಅವರ ಅಧಿಕಾರಾವಧಿಯ ವಿಸ್ತರಣೆಯನ್ನ ಪ್ರಸ್ತಾಪ ಮಾಡಿದರು. ಸೊ ಮತ್ತೊಂದು ಅವಧಿಗೆ ಇವರು ಆಯ್ಕೆಯಾಗಿದ್ದಾರೆ. ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ನ ಎಲ್ಲಾ ಸದಸ್ಯರು ಜೈಶಾ ಅವರ ನಾಮನಿರ್ದೇಶನವನ್ನ ಸರ್ವಾನುಮತದಿಂದ ಬೆಂಬಲಿಸಿದ್ದಾರೆ. ನೆಕ್ಸ್ಟ್, ಭಾರತದ ಮೊದಲ ಬೀಚ್ ಸೈಡ್ ಸ್ಟಾರ್ಟ್ಅಪ್ ಫೆಸ್ಟ್ ಅನ್ನು ಯಾವ ನಗರದಲ್ಲಿ ಆಯೋಜಿಸಲಾಗಿದೆ? ಪ್ರಶ್ನೆ ಸರಿಯಾದ ಉತ್ತರ ಮಂಗಳೂರು. ಮೊದಲ ಮಂಗಳೂರು ಬೀಚ್ ಸೈಡ್ ಸ್ಟಾರ್ಟ್ಅಪ್ ಫೆಸ್ಟ್ ಅನ್ನು ಫೆಬ್ರವರಿ 16ರಿಂದ 18ರವರೆಗೆ ನಡೆಸಲಾಗುತ್ತೆ. ಇದು ಪ್ರದೇಶದ ಉದ್ಯಮಶೀಲತೆಯ ಭೂದೃಶ್ಯದಲ್ಲಿ ಮಹತ್ವದ ಮೈಲುಗಲ್ಲನ್ನು ಗುರುತಿಸುತ್ತೆ. ಉದಯೋನ್ಮುಖ ಉದ್ಯಮಗಳ ಘೋಷಣೆ ಮತ್ತು ಉತ್ತೇಜನದ ಮೇಲೆ ಗಮನ ಹರಿಸುವ ಈ ಕಾರ್ಯಕ್ರಮವು ಮಂಗಳೂರಿನಲ್ಲಿ ಬೆಳೆಯುತ್ತಿರುವ ಸ್ಟಾರ್ಟ್ಅಪ್ ಪರಿಸರ ವ್ಯವಸ್ಥೆಗೆ ವೇಗವರ್ಧಕವಾಗಿ ಕೆಲಸ ಮಾಡುತ್ತೆ. ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ರಾಮಬನ್ ಅನಾರ್ಧನ GI ಟ್ಯಾಗ್ ಸ್ಥಾನಮಾನವನ್ನು ಪಡೆದುಕೊಂಡಿದೆ? ಪ್ರಶ್ನೆಗೆ ಸರಿಯಾದ ಉತ್ತರ ಜಮ್ಮು ಕಾಶ್ಮೀರ. ಜಮ್ಮು ಕಾಶ್ಮೀರದ ರಾಮ್ಬನ್ ಅನಾರ್ಧನ ಇದಕ್ಕೆ GI ಟ್ಯಾಗ್ ಅನ್ನ ನೀಡಲಾಗಿದೆ. ಇದನ್ನ ಸ್ಥಳೀಯ ಭಾಷೆಯಲ್ಲಿ ದ್ರುಣಿ ಅಂತ ಕರೀತಾರೆ. ಈ ಮರ ಜಮ್ಮು ಕಾಶ್ಮೀರದ ಗಡ್ಡುಗಾಡು ಪ್ರದೇಶಗಳಲ್ಲಿ ಮತ್ತು ಕಾಡುಗಳಲ್ಲಿ ಬೆಳೆಯುತ್ತೆ. GI ಟ್ಯಾಗ್ ಸ್ಥಳೀಯ ಉತ್ಪನ್ನದ ಗುಣಲಕ್ಷಣಗಳು ಮತ್ತು ಗುಣಗಳ ಪುರಾವೆಯಾಗಿದೆ. ಸೊ ಇದಕ್ಕೂ ಕೂಡ GI ಟ್ಯಾಗ್ ಸಿಕ್ಕಿದೆ. ರೀಸೆಂಟ್ ಆಗಿ ಜಮ್ಮು ಕಾಶ್ಮೀರದ ಹಲವಾರು ಪದಾರ್ಥಗಳಿಗೆ GI ಟ್ಯಾಗ್ ಸಿಕ್ಕಿರೋದು ನಿಮ್ಗೆ ಗೊತ್ತಿರುತ್ತೆ. ಇದರ ಲಿಸ್ಟ್ ಅನ್ನ ಟೆಲಿಗ್ರಾಮ್ ಅಲ್ಲಿ ಶೇರ್ ಮಾಡ್ತೀನಿ, ನೋಡಿ. ಇದು ಈ ಉತ್ಪನ್ನಕ್ಕೆ ಅಂತಾರಾಷ್ಟ್ರೀಯ ಮನ್ನಣೆಯನ್ನು ನೀಡುತ್ತೆ. ಜಮ್ಮು ಕಾಶ್ಮೀರದ ಇನ್ನೂ ಕೆಲವು ಉತ್ಪನ್ನಗಳು GI ಟ್ಯಾಗ್ ಅನ್ನ ಪಡೆದಿರುವಂತವು ರೀಸೆಂಟ್ ಆಗಿ ಸುಲೈ ಹನಿ, ಅನಂತನಾಗ್ ಮುಷ್ತ ಬುಜ್ಜಿ ರೈಸ್, ಬಸ್ಲೋನಿ ಪೇಂಟಿಂಗು, ಬದರ್ವಾಹ ರಾಜ್ಮಾ ಇವೆಲ್ಲ ಜಮ್ಮು ಕಾಶ್ಮೀರದವೆ. ಇವಕ್ಕೂ ಕೂಡ ಈ ಆಲ್ರೆಡಿ GI ಟ್ಯಾಗ್ ಸಿಕ್ಕಿರುತ್ತೆ. ಸ್ಮಾರ್ಟ್ ಪೊಲೀಸಿಂಗ್ ಅಡಿಯಲ್ಲಿ ಯಾವ ರಾಜ್ಯದಲ್ಲಿ ಸ್ವಯಂ ಸಮತೋಲನ ಎಲೆಕ್ಟ್ರಿಕ್ ಸ್ಕೂಟರ್ ಅನ್ನು ಪ್ರಾರಂಭಿಸಲಾಗಿದೆ? ಪ್ರಶ್ನೆಗೆ ಸರಿಯಾದ ಉತ್ತರ ಉತ್ತರಾಖಂಡ. ಸ್ಮಾರ್ಟ್ ಪೊಲೀಸಿಂಗ್ ಅನ್ನು ಉತ್ತೇಜಿಸುವ ಉದ್ದೇಶದಿಂದ ಉತ್ತರಾಖಂಡ ಪೊಲೀಸರು ಸ್ವಯಂ ಸಮತೋಲನ ಎಲೆಕ್ಟ್ರಿಕ್ ಸ್ಕೂಟರ್ ಅನ್ನು ಪ್ರಾರಂಭಿಸಿದ್ದಾರೆ. ಪ್ರವಾಸಿಗರು ಮತ್ತು ಸ್ಥಳೀಯ ನಾಗರಿಕರ ಸುರಕ್ಷತೆಗಾಗಿ ಪೊಲೀಸರು ಸ್ವಯಂ ಸಮತೋಲನ ಸ್ಕೂಟರ್ಗಳೊಂದಿಗೆ ಹರಿದ್ವಾರದಲ್ಲಿ ಗಸ್ತು ತಿರುಗುತ್ತಾರೆ. ಈ ಸ್ಕೂಟರ್ಗಳನ್ನು ಉತ್ಕರ್ಷ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಕೊಡುಗೆಯಾಗಿ ನೀಡಿದೆ. ಉತ್ತರಾಖಂಡದ ಹಿಮಾಲಯದಿಂದ ಸುತ್ತುವರೆದಿರುವ ಉತ್ತರಾಖಂಡ ಅನ್ನೋದು ನಮ್ಮ ಹಿಮಾಲಯದಿಂದ ಸುತ್ತುವರೆದಿರತಕ್ಕಂಥ ಉತ್ತರ ಭಾರತದ ರಾಜ್ಯವಾಗಿದ್ದು ಇದರ ಮುಖ್ಯಮಂತ್ರಿಗಳು ಪುಷ್ಕರ್ ಸಿಂಗ್ ಧಾಮಿ ಮತ್ತು ರಾಜ್ಯಪಾಲರು ಗೋವಿಂದ್ ಸಿಂಗ್ ಅಂತ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ತಥೈ ಪೆರಿಯಾರ್ ವನ್ಯಜೀವಿ ಅಭಯಾರಣ್ಯ ಯಾವ ರಾಜ್ಯದಲ್ಲಿದೆ? ಸೊ ಪ್ರಶ್ನೆಗೆ ಸರಿಯಾದ ಉತ್ತರ ತಮಿಳುನಾಡು. ತಮಿಳುನಾಡು ಸರ್ಕಾರ ತಮಿಳುನಾಡಿನ ಈರೋಡ್ ಜಿಲ್ಲೆಯ ಸುಮಾರು 80,114 ಹೆಕ್ಟರ್ ಬರ್ಗೋರು ಬೆಟ್ಟಗಳನ್ನು ತಂತಾಯಿ ಪೆರಿಯಾರ್ ವನ್ಯಜೀವಿ ಅಭಯಾರಣ್ಯ ಅಂತ ಗೊತ್ತುಪಡಿಸಿದೆ. ಈ ಪ್ರದೇಶವು ಸತ್ಯಮಂಗಲಂ ಹುಲಿ ಸಂರಕ್ಷಿತ ಪ್ರದೇಶವನ್ನು
ಮಲೆಮಹದೇಶ್ವರ ಬೆಟ್ಟಗಳ ಹುಲಿ ಸಂರಕ್ಷಿತ ಪ್ರದೇಶ ಮತ್ತು ಕಾವೇರಿ ವನ್ಯಜೀವಿಯ ಅಭಯಾರಣ್ಯಕ್ಕೆ ಸಂಪರ್ಕವನ್ನು ಮಾಡುತ್ತೆ. ಇದು ಹುಲಿ ಜನಸಂಖ್ಯೆಗೆ ಪ್ರಮುಖವಾದ ಕಾರಿಡಾರ್ ಅನ್ನು ರೂಪಿಸುತ್ತೆ. ಈ ಪ್ರದೇಶವು ಜೀವ ವೈವಿಧ್ಯತೆಯಿಂದ ಸಮೃದ್ಧವಾಗಿದ್ದು ವೈವಿಧ್ಯಮಯ ಸಸ್ಯ ಪ್ರಾಣಿಗಳಿಗೆ ಆವಾಸ ಸ್ಥಾನವಾಗಿ ಕೆಲಸ ಮಾಡುತ್ತೆ. ಮಧ್ಯ ಶಿಲಾಯುಗದ ಶಿಲಾವರ್ಣಚಿತ್ರಗಳನ್ನು ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಕಂಡುಹಿಡಿಯಲಾಗಿದೆ? ಆಯ್ಕೆಗಳನ್ನು ನೋಡ್ಕೋಬಹುದಾಗಿದೆ. ಪ್ರಶ್ನೆಗೆ ಸರಿಯಾದಂತ ಉತ್ತರ ತೆಲಂಗಾಣ. ಇತ್ತೀಚೆಗೆ ತೆಲಂಗಾಣದ ಪೆದ್ದಪಲ್ಲಿ ಜಿಲ್ಲೆಯ ಸೀತಮ್ಮ ಲುಡ್ಡಿ ಗಟ್ಟು ಸಿಂಗಾರಂನಲ್ಲಿ ಮೆಸೋಲಿಥಿಕ್ ಶಿಲಾವರ್ಣಚಿತ್ರಗಳನ್ನು ಪತ್ತೆ ಮಾಡಲಾಗಿದೆ. ದಟ್ಟವಾದ ಕಾಡಿನಲ್ಲಿ ಬೆಟ್ಟದ ಮೇಲೆ ಪತ್ತೆಯಾದ ಈ ವರ್ಣಚಿತ್ರಗಳು 1000 ಅಡಿ ಉದ್ದ 50 ಅಡಿ ಎತ್ತರದ ಮರಳುಗಲ್ಲಿನ ಕಲ್ಲಿನ ಆಶ್ರಯದಿಂದ ಅಲಂಕೃತವಾಗಿತ್ತು. ಮೆಸೋಲಿಥಿಕ್ ಅಥವಾ ಮಧ್ಯ ಶಿಲಾಯುಗದ ಪ್ಯಾಲಿಯೋಲಿಥಿಕ್ ಮತ್ತು ನವಶಿಲಾಯುಗದ ನಡುವಿನ ಅಂತರವನ್ನು ಸರಿಸುಮಾರು 12,000 ರಿಂದ 10,000 ವರ್ಷಗಳ ಹಿಂದೆ ವ್ಯಾಪಿಸಿದೆ ಅಂತ ಇದನ್ನ ಬಣ್ಣಿಸಲಾಗ್ತಾ ಇದೆ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದಂತ ಡಿಜಿಟಲ್ ಡಿಬಾಕ್ಸ್ ಉಪಕ್ರಮ ಯಾವ ರಾಜ್ಯಕ್ಕೆ ಸಂಬಂಧಪಡುತ್ತದೆ? ಪ್ರಶ್ನೆಗೆ ಸರಿಯಾದ ಉತ್ತರ ಕರ್ನಾಟಕ. ಕರ್ನಾಟಕ ಸರ್ಕಾರ AIDGF ಮತ್ತು ನಿಮಾನ್ ಸಹಭಾಗಿತ್ವದಲ್ಲಿ ಅತಿಯಾದ ತಂತ್ರಜ್ಞಾನ ಬಳಕೆಯಿಂದ ಉಂಟಾಗುವ ಮಾನಸಿಕ ಆರೋಗ್ಯ ಸವಾಲುಗಳನ್ನು ಎದುರಿಸಲು ಡಿಜಿಟಲ್ ಡಿಬಾಕ್ಸ್ ಉಪಕ್ರಮವನ್ನು ಪ್ರಾರಂಭಿಸಿದೆ. ಈ ಉಪಕ್ರಮವು ಜವಾಬ್ದಾರಿಯುತ ಗೇಮಿಂಗ್ ಅನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ. ಜಾಗೃತಿ ಕಾರ್ಯಕ್ರಮಗಳನ್ನು ನೀಡುವುದು, ಡಿಜಿಟಲ್ ಡಿಬಾಕ್ಸ್ ಕೇಂದ್ರಗಳಲ್ಲಿ ವೈಯಕ್ತಿಕಗೊಳಿಸಿದ ಮಾರ್ಗದರ್ಶನ ಮತ್ತು ಕಾರ್ಯಾಗಾರಗಳ ಮೂಲಕ ಸಮುದಾಯ ಸಂಪರ್ಕವನ್ನು ನೀಡುವುದು ಇದರ ಉದ್ದೇಶವಾಗಿರ್ತವೆ. ಖೇಲೋ ಇಂಡಿಯಾ ವಿಂಟರ್ ಗೇಮ್ಸ್ 2024 ಇದಕ್ಕಾಗಿ ಈ ಕೆಳಗಿನ ಯಾವುದನ್ನು ಮ್ಯಾಸ್ಕಟ್ ಆಗಿ ಆಯ್ಕೆ ಮಾಡಲಾಗಿದೆ? ಬಂಗಾಳದ ಹುಲಿ, ಹಿಮಚಿರತೆ, ಹಂಗೂನ್, ಆಪ್ಟಿಕ್ ಫಾಕ್ಸ್. ಸರಿಯಾದ ಉತ್ತರ ಹಿಮಚಿರತೆ. 2024 ಖೇಲೋ ಇಂಡಿಯಾ ವಿಂಟರ್ ಗೇಮ್ಸ್ನ ಮ್ಯಾಸ್ಕಟ್ ಆಗಿ ಹಿಮಚಿರತೆಯನ್ನು ಆಯ್ಕೆ ಮಾಡಲಾಗಿದ್ದು ಲಡಾಕ್ ಪ್ರದೇಶದಲ್ಲಿ ಶೀನ್ ಇ ಶ್ರೀ ಅಥವಾ ಶಾನ್ ಅಂತ ಇದಕ್ಕೆ ಹೆಸರಿಡಲಾಗಿದೆ. ಪ್ರದೇಶದ ಜೀವ ವೈವಿಧ್ಯ ಮತ್ತು ಸಂಪ್ರದಾಯವನ್ನು ಪ್ರತಿಬಿಂಬಿಸುವ ಮಸ್ಕಟ್ ಅನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಅಂದ ಹಾಗೆ ಈ ಟೂರ್ನಮೆಂಟ್ February 2 to February 6 ಲಡಾಕ್ ಕೇಂದ್ರಾಡಳಿತ ಪ್ರದೇಶದಲ್ಲಿ ಹಾಗೂ February 21 to 25 ಜಮ್ಮು ಕಾಶ್ಮೀರದ ಗುಲ್ಮಾರ್ಗ್ನಲ್ಲಿ ನಡೀತದೆ. ಮಸ್ಕಟ್ ಆಟಗಳ ಉತ್ಸಾಹವನ್ನು ಸಂಕೇತ ಮಾಡುತ್ತೆ. ಈ ಮ್ಯಾಸ್ಕಟ್ಗಳನ್ನು ಆಯ್ಕೆ ಮಾಡ್ತಾರೆ, ಇದರ ಉದ್ದೇಶ ಏನು ಅಂದರೆ ಅದು ಅದರ ಒಂದು ರೆಪ್ರೆಸೆಂಟೇಷನ್ ಮಾಡುತ್ತೆ. ಆ ಕ್ರೀಡೆಯ ರೆಪ್ರೆಸೆಂಟೇಷನ್ ಮತ್ತು ಆಟಗಳ ಉತ್ಸಾಹವನ್ನು ಸಂಕೇತಿಸುತ್ತೆ ಮತ್ತು ಅಳಿವೆಲಂಚನಿರುವ ಜಾತಿಗಳನ್ನು ಸಂರಕ್ಷಿಸುವ ಅಗತ್ಯವನ್ನ ಬಗ್ಗೆ ಅದು ಮಾತನಾಡುತ್ತೆ. ಎರಡು ಉದ್ದೇಶದಿಂದ ಇದನ್ನು ಮಾಡಲಾಗುತ್ತೆ. ಇಷ್ಟು ನಿಮ್ಗೆ ಗೊತ್ತಿರಬೇಕು. ಇದಿಷ್ಟು ಇಂದಿನ ಪ್ರಚಲಿತ ವಿದ್ಯಮಾನಗಳು. ಎಲ್ಲ ಮಾಹಿತಿಗಳು ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋದಿಕ್ಕೆ. ಧನ್ಯವಾದಗಳು.